ಟೇಸ್ಟ್ ಸೂಪರ್ ಆಗಿದೆ. ನಾನು ಯಾವಾಗಲೂ ಚಿಕನ್ ಬಿರಿಯಾನಿ ಅಥವಾ ಬರೀ ಬಿರಿಯಾನಿ ರೈಸು, ಇದರ ಮಟನ್ ಚಾಪ್ಸು ಮತ್ತು ಪೆಪ್ಪರ್ ಚಿಕನ್ನು ಆ ಥರ ತೊಗೋತೀವಿ. ಐಟಮ್ಸು ತುಂಬ ಚೆನ್ನಾಗಿದೆ, ಟೇಸ್ಟು ಕಾಂಬಿನೇಷನು ಚೆನ್ನಾಗಿದೆ. ಮಟನ್ ಕೀಮಾ ವಡೆ ನೋಡಿ ಎಷ್ಟು ಸಕ್ಕತ್ತಾಗಿ ಬೇಕಾಗ್ತದೆ. ಪೀಸಸ್ ಒಂದೊಂದು ಸೂಪರಾಗಿ ಆ್ಯಕ್ಚುಲಿ ಹೇಳ್ತಾರೆ, ಸಕ್ಕತ್ತಾಗಿ ಈಸಿಯಾಗಿ ಬ್ರೇಕ್ ಆಗ್ಬಿಡತ್ತೆ. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲ ಬಂದಿದ್ದೀವಿ ಅಂತ ಹೇಳಿದ್ರೆ ಅಂಬಾ ಭವಾನಿ ನಾನ್ ವೆಜ್ ಕ್ಯಾಟರರ್ಸ್ ಅಂಡ್ ಮೆಸ್. ಸೊ ಇದೊಂದು ಒಳ್ಳೆ ನಾನ್ ವೆಜ್ ಶಾಪು, ಸೊ ಅದಕ್ಕೋಸ್ಕರ ಬಂದಿದ್ದೀವಿ. ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ರು ತುಂಬ ದಿನ ಮುಂಚೆ, ಸೊ ಅದಕ್ಕೋಸ್ಕರ ಇಲ್ಲಿ ಡೆಲಿಷಿಯಸ್ ಆಗಿ ಬಿರಿಯಾನಿ ಮತ್ತು ನಾನ್ ವೆಜ್ ಫುಡ್ ಎಲ್ಲ ಮಹಾರಾಷ್ಟ್ರಿಯನ್ ಫುಡ್ಸ್ ಅಂದರೆ ಕರ್ನಾಟಕ ಎಂಡಲ್ಲಿ ಸಿಗುತ್ತೆ. ಸೊ ಒಳಗೋಗ್ಬಿಟ್ಟು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲೊಕೇಶನ್ ಬಗ್ಗೆ ಹೇಳಬೇಕು ಅಂತಂದರೆ ಬಸವನಗುಡಿ, ಸೊ ಕೃಷ್ಣರಾಜೇಂದ್ರ ರೋಡು, ಕೂಲ್ ಕಾರ್ನರ್ ಗೊತ್ತಿದ್ರೆ ಆ ರೋಡಲ್ಲೇ ಸ್ವಲ್ಪ ಗಳ್ಳಿಯಲ್ಲಿ ಒಳಗಿರುತ್ತೆ. ಗಳ್ಳಿಯಲ್ಲಿ ಒಳಗೆ ಬಂದು ಈ ಬೋರ್ಡ್ ನೋಡಿದ್ರೆ ಈ ಬೋರ್ಡ್ ಒಳಗೆ ಈ ಹೋಟ್ಲ್ ಇರುತ್ತೆ, ಒಂದು ಚಿಕ್ಕ ಮೆಸ್ ಆ್ಯಕ್ಚುಲಿ. ಸೊ ಒಳಗೋಗ್ಬಿಟ್ಟು ಆ ಪ್ಲೇಸಸ್ನೆಲ್ಲ ತೋರಿಸ್ತೀನಿ, ಸೊ ಬನ್ನಿ ಲೆಟ್ಸ್ ಗೋ. ಸೊ ಹಿಲ್ ಬಂದ್ರೆ ಆಕ್ಚುಲಿ ನೋಡೋಕೋದ್ರೆ ಈ ತರ ಒಂದು ಟೆಂಟ್ ತರ ಹಾಕ್ಬಿಟ್ಟು ನಿಮ್ಗೆ ಒಂದು 4-5 ಟೇಬಲ್ಸ್ ಹಾಕಿರ್ತಾರೆ. ಸೊ ಬರೋದಾಗಿದ್ರೆ ಬೇಗ ಬನ್ನಿ. ನಾವು ಸ್ವಲ್ಪ ಆಕ್ಚುಲಿ ನೋಡೋದ್ರೆ 12 o'clock ತುಂಬಾ ಜನ ಕ್ರೌಡ್ ಇದ್ದಾರೆ. ಸೊ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಎಲ್ಲ ಖಾಲಿ ಆಗಕ್ಕೆ ಮುಂಚೆ ಟ್ರೈ ಮಾಡೋಣ. ಸೊ ಎಲ್ಲ ಮೇಕಿಂಗ್ ನಡೀತಾ ಇದೆ, ಒಳಗೋಗ್ಬಿಟ್ಟು ಟ್ರೈ ಮಾಡೋಣ. ಅಂಡ್ ಇಲ್ಲಿ ನೋಡೋಕೋದ್ರೆ ಚಿಕ್ಕ ಮಿಸ್ಸು ಒಳಗೋಗ್ಬಿಟ್ಟು ತೋರಿಸ್ತೀನಿ ಬನ್ನಿ. ಸೊ ಅಲ್ಲಿ ಬಿಲ್ಲಿಂಗು, ಸೊ ಬಿಲ್ಲಿಂಗ್ ಇಲ್ಲಿ ಇರುತ್ತೆ. ಸೊ ಬಿಲ್ ತಗೊಂಡು ಅಲ್ಲಿ ಬಂದ್ಬಿಟ್ಟು ನೀವು ಕೌಂಟರ್ಲ್ಲಿ ಕಲೆಕ್ಟ್ ಮಾಡ್ಕೋಬಹುದು. ಸೊ ಮೆನು ಕಾರ್ಡ್ ಅಲ್ಲಿ ಇದೆ, ಕ್ಯಾಶು ಕೂಡ ಅವೈಲೇಬಲ್ ಇರುತ್ತೆ, ಅಂಡ್ ಗೂಗಲ್ ಪೇ ಕೂಡ ಇರುತ್ತೆ. ಸೊ ಫ್ರೆಂಡ್ಸ್ ಜೊತೆ ಬಂದ್ರೆ ಇದೇ ತರ ನಾನು ಬಿಲ್ ಕೊಡ್ತೀನಿ ಅದ್ ಬಿಲ್ ಕೊಡ್ತೀನಿ ಅಂತ ಹೇಳ್ತಾರೆ. ನಮ್ಮ ಫ್ರೆಂಡ್ಸ್ ಯಾರು ಇಲ್ಲ ತರ ಇಲ್ಲ, ಲೆಟ್ಸ್ ಟ್ರೈ. ಟೇಸ್ಟ್ ಸೂಪರ್ ಆಗಿದೆ. ನಾನು ಯಾವಾಗಲೂ ಚಿಕನ್ ಬಿರಿಯಾನಿ ಅಥವಾ ಬರೀ ಬಿರಿಯಾನಿ ರೈಸು, ಇದರ ಮಟನ್ ಚಾಪ್ಸು ಮತ್ತು ಪೆಪ್ಪರ್ ಚಿಕನ್ನು ಆ ಥರ ತೊಗೋತೀವಿ. ಐಟಮ್ಸು ತುಂಬ ಚೆನ್ನಾಗಿದೆ, ಟೇಸ್ಟು ಕಾಂಬಿನೇಷನು ಚೆನ್ನಾಗಿದೆ. ಊಟ ಯಾವಾಗಲೂ ಫಸ್ಟು ಬೇಗ ಬಂದು ತಿನ್ನಬೇಕು, ಯಾಕಂದರೆ ಫ್ರೆಶ್ ಆಗಿರೋ ಊಟನೇ ಬೆಸ್ಟ್ ಅಲ್ವಾ. ಸೊ ಅದಕ್ಕಾಗಿ ನಾವು ಬಂದು, ಪ್ಲಸ್ ನಮಗೆಲ್ಲ ದೂರದಿಂದ ಬರೋರಿಗೆಲ್ಲ ಮೆಟ್ರೋಗಿಂದ ಇಲ್ಲಿ ಇಳಿದ್ಬಿಟ್ಟು ನಡ್ಕೊಂಬರೋಕ್ಕೂ ಸ್ವಲ್ಪ ಅನುಕೂಲ ಆಗಿರೋದು, ಇರೋದ್ರಿಂದ ತುಂಬ ಚೆನ್ನಾಗಿದೆ ಹೋಟೆಲ್. ಎಲ್ಲರಿಗೂ ಸೂಟ್ ಆಗುತ್ತೆ. ಮಿಲ್ಟ್ರಿ ಹೋಟೆಲ್ಲು ಶಿವಾಜಿ ಅವ್ರಿಗೋದ್ರೆ ಸ್ವಲ್ಪ ಹಿಂಸೆ ಆಗಿದ್ದಾರೆ, ಯಾಕಂದರೆ ಜನರು ಹೆಚ್ಚಿಗೆ ಇರ್ತಾರೆ, ಅಲ್ಲಿ ಕ್ಯೂ ಇರುತ್ತೆ. ಅವರಿಗೆ ಬೇರೆ ಆಲ್ಟರ್ನೇಟಿವ್ ಅಂತ ಜಾಗ ಹುಡ್ಕೋಬೇಕು ಅಂತಿದ್ರೆ ಇದು ಒಳ್ಳೆಯ ಆಲ್ಟರ್ನೇಟಿವ್, ಇಲ್ಲೇ ಬರ್ಬೋದು ಅಂತ ನನ್ನ ವಿಷಯ. ನಾವು ಇದು ಫಸ್ಟ್ ಟೈಮ್ ಬರ್ತಾ ಇರೋದು, ನಮ್ಮ ರಾಜು ಅವರು ಕರ್ಕೊಂಬಂದರು. ಒಳ್ಳೆ ಟೇಸ್ಟ್ ಇದೆ, ರೈಸು ಒಳ್ಳೆ ಕ್ವಾಂಟಿಟಿ ಹಾಕಿದ್ದಾರೆ, ಮಟನ್ ಅಷ್ಟೇ ಜ್ಯೂಸಿ ಆಗಿದೆ, ಚಿಕನ್ ವೆರಿ ಗುಡ್. ಇವತ್ತು ಬಿರಿಯಾನಿ ತೊಗೊಂಡಿದ್ವಿ, ಚಿಕನ್ನು ಚಿಕನ್ ಕಬಾಬ್ ತೊಗೊಂಡಿದ್ವಿ, ಕ್ವಾಂಟಿಟಿನೂ ಚೆನ್ನಾಗಿದೆ, ವೆರಿ ಗುಡ್ ರೈಸ್, ರೈಸ್ ಇಸ್ ವೆರಿ ಗುಡ್, ಹಾಂ ಇಸ್ ಅಫೋರ್ಡಬಲ್. ಒಂದು ಫಾಸ್ಟ್ 3 years ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಪೆಪ್ಪರ್ ಡ್ರೈ ಎಲ್ಲ ಎವ್ರಿ ಸಂಡೇಸ್ ಬರ್ತೀವಿ ನಾವು, ಲೈಕ್ ಆಫ್ಟರ್ನೂನ್. ಓಕೆ, ಚೆನ್ನಾಗಿರುತ್ತೆ ಅನ್ನೋ ಟೇಸ್ಟ್. ಓಕೆ ಓಕೆ, ಕಾಸ್ಟ್ಗೂ ಮತ್ತೆ ಬರ್ತಿದೆಯಾ? ಒಳ್ಳೆ ಟೇಸ್ಟ್, ಒಳ್ಳೆ ಟೇಸ್ಟ್ ಚೆನ್ನಾಗಿದೆ. ಓಕೆ, ಸೊ ಇವಾಗ ನಾವು ತೊಗೊಂಡಿರೋದು ಎಲ್ಲನೂ ಅವ್ರದ್ದು ಫಾಸ್ಟ್ ಮೂವಿಂಗ್ ಡಿಶಸ್ಸು. ಸೊ ಮಹಾರಾಷ್ಟ್ರಿಯನ್ ಫುಡ್ಸ್ ಅಂತ ಹೇಳಿದ್ದಾರೆ, ಸೊ ಅದಕ್ಕೋಸ್ಕರ ಮಟನ್ ಕೀಮಾ ವಡೆ ತೊಗೊಂಡಿದ್ದೀವಿ. ಸೊ ಮಟನ್ ಕೀಮಾ ವಡೆ ಇಲ್ಲಿದೆ, ಸೊ ಮಟನ್ ಕೀಮಾ ವಡೆ ಆ್ಯಂಡ್ ಮಟನ್ ಚಾಪ್ಸ್ ಇದೆ. ಮಟನ್ ಚಾಪ್ಸ್ ನೋಡೋಕ್ಕೋದ್ರೆ ಒಂದು ಗ್ರೇವಿಯಲ್ಲಿ ಬರುತ್ತೆ, ಪೆಪ್ಪರ್ ಚಿಕನ್ ಇಟ್ಕೊಟ್ಟಿದ್ದಾರೆ, ಆ್ಯಂಡ್ ಒಂದು ಬಿರಿಯಾನಿ. ಸೊ ಇದನ್ನೆಲ್ಲ ಟೇಸ್ಟ್ ಮಾಡೋಣ. ಫಸ್ಟು ನಮ್ಗೆ ನೋಡೋಕ್ಕೋದ್ರೆ ಮಟನ್ ಕೀಮಾ ವಡೆ ನೋಡಿ ಎಷ್ಟು ಸಕ್ಕತ್ತಾಗಿ ಬೇಕಾಗ್ತದೆ. ಸೊ ಇದರಾಗಿಯೇ ಒಂದು ಬೈಟ್ ಹೋಗ್ಬಿಡೋಣ. ಕೀಮಾ ವಡೆ ಯೂಶ್ ನೋಡ್ಕೊರೆ
ಒಂದು ವಡೆ ನಾವು ಹೇಗೆ ತಿಂತೀವಿ ವೆಜಿಟೇರಿಯನ್ನೇ ಅದೇ ಥರ ಒಂದು ವಡೆ ಸಕ್ಕತ್ತ ಒಳಗೆ ಮಿನ್ಸ್ ಮಾಡಿದ್ದಾರೆ. ಬಟ್ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ, ಜಾಸ್ತಿ ಮಸಾಲಾ ಸಲ ಏನಿರಲ್ಲ, ಒಂದು ಆ್ಯಾವ್ರೇಜ್ ಆಗಿ ಒಂದಿಷ್ಟು. ಬಟ್ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡಬೇಕು ಅಂತಂದರೆ ಒಂದು ಮಟನ್ ಕೀಮಾ ವಡೆ ಟ್ರೈ ಮಾಡ್ಬೋದು. ಓಕೆ, ಇವಾಗ ನಮ್ಮ ಹತ್ರ ಪೆಪ್ಪರ್ ಚಿಕನ್ ಇದೆ, ಪೆಪ್ಪರ್ ಚಿಕನ್ ಹಾಗೆ ಟ್ರೈ ಮಾಡೋಣ. ಪೆಪ್ಪರ್ ಚಿಕನ್ ಕೋಟಿಂಗೇ ನೋಡೋಕೋರೆ ಸಕ್ಕತ್ತಾಗಿದೆ, ಆ್ಯಂಡ್ ಜಸ್ಟ್ ಒಂದು ಬೆಡ್ಡಲ್ಲೇ ಬಂದ್ಬಿಡ್ತಿದ್ದು. ಸೊ ಕೆಳಗೆ ಗ್ರೇವಿ ಇರುತ್ತೆ, ರೈಟಾಗಿ ಡಿಪ್ ಮಾಡಿಕೊಂಡು ಒಂದು ಒಳ್ಳೆ ಬೆಡ್ ಹೋಗ್ಬಿಡೋಣ. ಪೆಪ್ಪರ್ ಚಿಕನ್ ಅಂತ ಒಂದು ಮಸ್ಟ್ ಟ್ರೈ, ಬಿಕಾಸ್ ಜಾಸ್ತಿ ನೋಡೋಕೋರೆ ಆ ಬೆಳ್ಳುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಕರ್ಬೇ ಸೊಪ್ಪು, ಮಹಾರಾಷ್ಟ್ರನ್ ಫುಡ್ಸಲ್ಲಿ ನೀವು ಇನ್ ಕೇಸ್ ಕ್ರೇವ್ ಮಾಡ್ತೀರ ಖಂಡಿತ ಸೂಪರ್ ಸ್ಯಾಟಿಸ್ಫೈ ಆಗ್ತೀರ. ಆ್ಯಂಡ್ ಪೆಪ್ಪರ್ದೇ ಫ್ಲೇವರ್, ಆ ಪೆಪ್ಪರಲ್ಲಿ ಖಾರ ಬರುತ್ತಲ್ಲ ಅದು ಇದರಲ್ಲಿದೆ. ಸಾಫ್ಟಾಗಿದೆ ಗೈಸ್ ಚಿಕನ್, ಅದು ಮೇನು. ಸೊ ಸೂಪರಾಗಿದೆ. ಮಟನ್ ಚಾಪ್ಸ್ ಇದೆ, ಸೊ ಮಟನ್ ಚಾಪ್ಸ್ನ ಟ್ರೈ ಮಾಡೋಣ. ಸೊ ಯಾ, ಒಂದು ದೊಡ್ಡ ಪೀಸೆಲ್ಲ ಹಾಕ್ಕೊಟ್ಟಿದೆ ಗೈಸ್. ಸೊ ಸೂಪರ್ ಪೀಸು, ಒಂದು 3 pieces ಇರುತ್ತೆ ಇದರ ಚಾಪ್ಸ್ ಪೀಸು, ಒಳ್ಳೆ ಫ್ಯಾಟ್ ಎಲ್ಲ ನಿಮಗೆ ಗೊತ್ತಾಗತ್ತೆ. ಪೆಪ್ಪರ್, ಸೊ ಇವ್ರು ಆ್ಯಕ್ಚುಲಿ ನೋಡೋಕೋದ್ರೆ ಪೆಪ್ಪರ್ ಜಾಸ್ತಿ ಆಗ್ತಾರೆ ಗೈಸ್. ಯಾವುದೇ ಒಂದು ಡಿಶ್ ಲೈಕ್ ಪೆಪ್ಪರ್ ಫ್ರೈ ಅಲ್ಲ, ಆ ಮಟನ್ ಚಾಪ್ಸಲ್ಲೂ ಕೂಡ ಪೆಪ್ಪರ್ದು ಡಾಮಿನೇಟ್ ಸಿಗುತ್ತೆ ನಿಮಗೆ. ಜಾಸ್ತಿ ಆ ಪುದೀನ ಸೊಪ್ಪು ಎಲ್ಲ ಪರ್ಫೆಕ್ಟಾಗಿ ರುಬ್ಬಿ ಮಾಡಿರೋ ಒಂದು ಮಸಾಲ ಆ್ಯಂಡ್ ಗ್ರೇವಿಯಾಗಿ ಬರುತ್ತೆ. ಚಪಾತಿಸು ಕೂಡ ತುಂಬಾ ಸೂಪರಾಗಿರುತ್ತೆ. ನೈಸ್, ಆ ಮಟನ್ ಲೇಯರಲ್ಲೇ ಗೊತ್ತಾಗ್ಬಿಡುತ್ತೆ ಒಂಥರ ಫ್ಯಾಟಿ ಪೀಸು. ಸೊ ಈ ಥರ ಚರ್ಬಿ ಪೀಸಸ್ ಎಲ್ಲ ಇದ್ದರೆ ಒಂಥರ ಇಂಟ್ರೆಸ್ಟಿಂಗ್ ಆಗಿರುತ್ತಲ್ಲ ಮಟನು. ಸೊ ಅದಕ್ಕೋಸ್ಕರ ತುಂಬಾ ಸೂಪರಾಗಿರುತ್ತೆ, ವೆರಿ ಗುಡ್. ಸೊ ಸ್ಟಾರ್ಟರ್ಸಲ್ಲಿ ಫಾಸ್ಟ್ ಮೂವಿಂಗ್ ಸ್ಟಾರ್ಟರ್ಸ್ ಎಲ್ಲ ಟ್ರೈ ಮಾಡಿದ್ದಾಯಿತು. ಬಿರಿಯಾನಿ ಇದೆ, ಬಿರಿಯಾನಿನ ಟ್ರೈ ಮಾಡೋಣ. ಸೊ ಇವಾಗ ನಮ್ಮ ಹತ್ರ ಚಿಕನ್ ಬಿರಿಯಾನಿ ಇದೆ, ಸೊ ಚಿಕನ್ ಬಿರಿಯಾನಿನ ತೊಗೊಳೋಣ. ಸೊ ಯಾ, ಹಾಗೇ ಟೇಸ್ಟ್ ಮಾಡೋಣ. ಸೊ ಓಹೋ ಹೋ, ಒಳ್ಳೆ ಯೂಸ್ ನೋಡ್ಕೋದ್ರೆ ಇದು ಉದ್ರುದ್ರಾಗಿಲ್ಲ ಜಾಸ್ತಿ, ಲೈಟಾಗಿ ಅಂಟು ಅಂಟಿರೋ ಥರನೇ ರೈಸ್ ಇದು. ಬಟ್ ಮಹಾರಾಷ್ಟ್ರದಲ್ಲಿ ಇದೇ ಒಂಥರ ಫೇಮಸ್ ಅನಿಸುತ್ತೆ. ಸೊ ಇದು ಹಾಗೇ ಒಂದು ಬೈಟ್ ಹೋಗ್ಬಿಡೋಣ. ಜಾಸ್ತಿ ನೋಡೋಕೋದ್ರೆ ಈರುಳ್ಳಿ ಎಲ್ಲ, ಇದು ಟೊಮೆಟೊ ಜಾಸ್ತಿ ಕಾಣಿಸ್ತಾ ಇದೆ. ಯಾ, ಆ ಪುದೀನ ಸೊಪ್ಪದು ಗಮ ಆ್ಯಂಡ್ ಟೇಸ್ಟು ಸಕ್ಕತ್ತಾಗಿ ಗೊತ್ತಾಗ್ತಿದೆ. ಆ್ಯಂಡ್ ಒಂದು ಒಳ್ಳೆ ಪಂಚ್ ಇರೋ ಒಂದು ಬಿರಿಯಾನಿ, ಲೈಕ್ ಯೂಶ್ಲಿ ಸಟಲ್ ಆಗಿರೋ ಒಂದು ಬಿರಿಯಾನಿ ಅಲ್ಲ ಇದು. ಒಂದೊಳ್ಳೆ ಪಂಚ್ ಇದೆ ಆ್ಯಂಡ್ ಚಿಕನ್ ಜೊತೆಗೆ ಮಾಡ್ತಾರೆ, ಜೊತೆಗೆ ಕುಕ್ ಮಾಡಿಕೊಡ್ತಾ ಇದ್ದಾರೆ. ಒಳ್ಳೆ ಡೆಲಿಷಿಯಸ್ ಆ್ಯಂಡ್ ಸೂಪರ್ ಆಗಿದೆ ಅಂತಲೇ ಹೇಳಬೇಕು. ಖಾರ ಇರುತ್ತೆ, ಸೊ ನಾನು ಅದೇ ಹೇಳ್ತಿಲ್ವ, ಯಾವುದಲ್ಲೂ ನೋಡ್ಕೊಂಡ್ರೆ ನಿಮ್ಗೆ ಅಷ್ಟೊಂದು ಈ ಕೀಮಾ ವಡೆ ಮಂತು ಲೈಟು ಸಟಲ್ ಆಗಿತ್ತು, ಅದು ಇರೋದೇ ಹಾಗೆ. ಸೊ ನಾವು ಅದರಲ್ಲೇನು ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ. ಬಟ್ ಸ್ಟಿಲ್ ಈ ಬಿರಿಯಾನಿಸು ಮತ್ತು ಪೆಪ್ಪರ್ ಚಿಕನ್ ಎಲ್ಲ ಒಂದು ಘಾಟಾಗಿ ಒಂದು ಪೆಪ್ಪರ್ ಮಸಾಲ ಎಲ್ಲ ಹಾಕಿ ಜಾಸ್ತಿ ಒಂದು ಸ್ಪೆಷಲ್ ಆಗಿರುತ್ತಲ್ಲ, ಆ ಥರ ಒಂದು ಫ್ಲೇವರಲ್ಲಿ ತುಂಬಾ ಸೂಪರಾಗಿರುತ್ತೆ ಬಿರಿಯಾನಿ. ಆ ಸೋಂಬಿನ್ ಫ್ಲೇವರ್ಸು ಎಲ್ಲ ಸೂಪರಾಗಿ ಪರ್ಫೆಕ್ಟಾಗಿ ಮಾಡಿರೋ ಒಂದು ಬಿರಿಯಾನಿ ಪೀಸಸ್ ಆಗಿ ಟ್ರೈ ಮಾಡ್ಬಿಡೋಣ ನೋಡಿ. ಪೀಸಸ್ ಒಂದೊಂದು ಸೂಪರಾಗಿ ಆ್ಯಕ್ಚುಲಿ ಸಕ್ಕತ್ತಾಗಿ ಈಸಿಯಾಗಿ ಬ್ರೇಕ್ ಆಗ್ಬಿಡುತ್ತೆ. ಸೊ ಪೀಸಸ್ ನಮ್ಮ ಮಿಡಲಲ್ಲಿ ಇಟ್ಟು ಒಂದು ಬೈಟ್ ಹೋಗಲೇಬೇಕು. ಪೀಸಸ್ ಮಿಡಲ್ ಇಟ್ಟು ಸ್ವಲ್ಪ ಈರುಳ್ಳಿನ ತೊಗೊಂಡು ಇಲ್ಲಿಟ್ಟು ಮುಚ್ಚಿ ಒಂದು ಬೈಟು. ಸೊ ಆಬ್ವಿಯಸ್ಲಿ ಒಂದು ಒಳ್ಳೆ ಊಟ. ಸೊ ಈ ಥರ ಮಹಾರಾಷ್ಟ್ರಿಯನ್ ಫುಡ್ಸು ಟ್ರೈ ಮಾಡಬೇಕು ಅಂತ ಹೇಳ್ತಿರ್ತಾರಲ್ಲ ಮರಾಠ ಫುಡ್ಸು, ಸೊ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಒಂದು ಖಾರ ಖಾರವಾಗಿ ಒಂದು ಒಳ್ಳೆ ಡಿಶಸ್ ಟ್ರೈ ಮಾಡಬೇಕು ನಾನ್ ವೆಜ್ ಟೈಮಲ್ಲಿ, ನಾನ್ ವೆಜ್ಗೆ. ಆ್ಯಂಡ್ ಲಂಚ್ ಟೈಮ್ಗೆ ತುಂಬಾ ಪೀಕ್ ಕ್ರೌಡ್ ಬರುತ್ತೆ, ಸೊ ಬಂದರೆ ಸ್ವಲ್ಪ ಬೇಗ ಬನ್ನಿ. ಇಲ್ಲಾಂದರೆ ಒಂದು 4-5 chairs ಇರುತ್ತೆ ಅಷ್ಟೇ, ಒಳಗೆ ಸ್ವಲ್ಪ ಚೇರ್ಸ್ ಇರುತ್ತೆ, ಒಂದು 4-5 tables ನಾಟ್ ಚೇರ್ಸ್. ಸೊ 4-5 tables ಇರುತ್ತೆ, ಸೊ ಬಂದರೆ ಬೇಗ ಬಂದು ತಿನ್ನಿ, ತುಂಬಾ ಸೂಪರಾಗಿರುತ್ತೆ ಮರಾಠ ಸ್ಟೈಲ್ ಫುಡ್ಸು. ಆ್ಯಂಡ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡ್ಬಿಟ್ಟು ಆಲ್ ಐಕನ್ ಸೆಲೆಕ್ಟ್ ಮಾಡಿ, ಅವಾಗೆ ನಾನು ಕೆಲ ವಿಡಿಯೋಸು ನಿಮಗೆ ನೋಟಿಫಿಕೇಶನ್ಸ್ ಅಲ್ಲಿ ಬರುತ್ತೆ. ಅಂಟಿ ದನ್ ಇಸ್ ಬೈ ಫ್ರಮ್ ಮಿ ದಿನೇಶ್, ಡೂ ವಾಟ್ ಯು ಲವ್, ಬಾಯ್ ಬಾಯ್. ಓಹೋ.